2 ವರ್ಷ ಜೈಲು ಶಿಕ್ಷೆ ಬೆನ್ನಲ್ಲೇ ರಾಹುಲ್ ಗಾಂಧಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಸಂಸದ ರಾಹುಲ್ ಗಾಂಧಿಗೆ ಸೂರತ್ ಕೋರ್ಟ್ ನಿಂದ ಜಾಮೀನು ಮಂಜೂರಾಗಿದೆ. 2 ವರ್ಷ ಜೈಲು ಶಿಕ್ಷೆ ಬೆನ್ನಲ್ಲೇ ರಾಹುಲ್ ಗಾಂಧಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಸಂಸದ ರಾಹುಲ್ ಗಾಂಧಿಗೆ ಸೂರತ್ ಕೋರ್ಟ್ ನಿಂದ ಜಾಮೀನು ಮಂಜೂರಾಗಿದೆ. 15,000 ಶ್ಯೂರಿಟಿ ಯೊತ್ತಿಗೆ ಜಾಮೀನು ಮಂಜೂರು ಮಾಡಲಾಗಿದೆ. ಎಲ್ಲಾ ವಂಚಕರ ಹೆಸರಿನಲ್ಲಿ ಮೋದಿ ಸರ್ನೇಮ್ ಯಾಕೆ ಇರುತ್ತೆ ಅಂತ ರಾಹುಲ್ ಗಾಂಧಿ ಅವರು ಟೀಕಿಸಿದ್ರು. ರಾಹುಲ್ ವಿರುದ್ಧ ಕೋರ್ಟ್ನಲ್ಲಿ ಮಾನನಷ್ಟ ಮೊಕದ್ದಮೆಯನ್ನ ದಾಖಲು ಮಾಡಲಾಗಿತ್ತು. ನೀರವ್ ಮೋದಿ, ಲಲಿತ್ ಮೋದಿ, ನರೇಂದ್ರ ಮೋದಿ ಅಂತ ಲೇವಡಿ ಮಾಡಿದ್ರು ರಾಹುಲ್. ಇನ್ನು ಎಷ್ಟು ಜನ ಮೋದಿಗಳು ಹೊರಗೆ ಬರ್ತಾರೋ ಅಂತ ಕಿಡಿಕಾರಿದ್ರು ರಾಹುಲ್ ಗಾಂಧಿ. 2019 ಕರ್ನಾಟಕ ಚುನಾವಣಾ ರ್ಯಾಲಿಯ ವೇಳೆ ನಾಲಿಗೆ ಹರಿಬಿಟ್ಟಿದ್ರು ರಾಹುಲ್ ಗಾಂಧಿ. ಇದೀಗ ಶಿಕ್ಷೆ ಪ್ರಕಟಿಸಿದ ಬೆನ್ನಲ್ಲೇ ರಾಹುಲ್ ಗಾಂಧಿಗೆ ಜಾಮೀನು ಕೂಡ ಮಂಜೂರಾಗಿದೆ. 2 ವರ್ಷ ಜೈಲು ಶಿಕ್ಷೆ ಬೆನ್ನಲ್ಲೇ ರಾಹುಲ್ ಗಾಂಧಿಗೆ ಫ್ರೀಡಂ ಆಪಲ್ ಕಲ್ತು ಡ್ರ್ಯಾಗನ್ ಫ್ರೂಟ್ ಬೆಳಿತಿದ್ದೀರಾ? ಹಾಗಾದ್ರೆ ನಿಮ್ಮ ಡ್ರ್ಯಾಗನ್ ಫ್ರೂಟ್ ಅನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಬಿಗ್ ರಿಲೀಫ್ ಸಿಕ್ಕಿದೆ. 2019 ಕರ್ನಾಟಕ ಚುನಾವಣಾ ರ್ಯಾಲಿಯ ಸಂದರ್ಭದಲ್ಲಿ ನಾಲಿಗೆ ಹರಿಬಿಟ್ಟಿದ್ರು. ಇದೀಗ ಶಿಕ್ಷೆ ಪ್ರಕಟಿಸಿದ ಬೆನ್ನಲ್ಲೇ ರಾಹುಲ್ ಗಾಂಧಿಗೆ ಜಾಮೀನು ಮಂಜೂರಾಗಿದೆ. ಈ ಪ್ರಕರಣ ಏನು ಅನ್ನೋದನ್ನ ಗಮನಿಸೋದಾದ್ರೆ ಎಲ್ಲಾ ವಂಚಕರ ಹೆಸರಿನಲ್ಲಿ ಮೋದಿ ಸರ್ನೇಮ್ ಯಾಕೆ ಇರುತ್ತೆ ಅಂತ ರಾಹುಲ್ ಗಾಂಧಿ ಟೀಕಿಸಿದ್ರು. ರಾಹುಲ್ ವಿರುದ್ಧ ಕೋರ್ಟ್ನಲ್ಲಿ ಮಾನನಷ್ಟ ಮೊಕದ್ದಮೆ ಕೂಡ ದಾಖಲಾಗಿತ್ತು. ನೀರವ್ ಮೋದಿ, ಲಲಿತ್ ಮೋದಿ, ನರೇಂದ್ರ ಮೋದಿ ಅಂತ ಲೇವಡಿ ಮಾಡಿದ್ರು ರಾಹುಲ್ ಗಾಂಧಿ. ಇನ್ನು ಎಷ್ಟು ಜನ ಮೋದಿಗಳು ಹೊರಗೆ ಬರ್ತಾರೋ ಅಂತ ಕಿಡಿಕಾರಿದ್ರು ರಾಹುಲ್ ಗಾಂಧಿ. 2019 ಕರ್ನಾಟಕ ಚುನಾವಣಾ ರ್ಯಾಲಿಯ ಸಂದರ್ಭದಲ್ಲಿ ಇಂಥ ಒಂದು ಹೇಳಿಕೆಯನ್ನು ರಾಹುಲ್ ಗಾಂಧಿ ಕೊಟ್ಟಿದ್ರು. ಹಾಗಾಗಿ ಇವರ ವಿರುದ್ಧ ಮಾನನಷ್ಟ ಮೊಕದ್ದಮೆ ಕೂಡ ದಾಖಲಾಗಿತ್ತು ಕೋರ್ಟ್ನಲ್ಲಿ. ಈಗ ಶಿಕ್ಷೆ ಪ್ರಕಟೆ ಬೆನ್ನಲ್ಲೇ ರಾಹುಲ್ ಗಾಂಧಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಸಂತೋಷ್, ಈಗ 2 ವರ್ಷ ಶಿಕ್ಷೆ ಪ್ರಕಟ ಬೆನ್ನಲ್ಲೇ ಜಾಮೀನು ಕೂಡ ಮಂಜೂರಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಡೀಟೇಲ್ಸ್ ಸಿಗ್ತಾ ಇದೆ? ಲೀನರ್ಶಿಪ್ ಪ್ರಮುಖವಾಗಿ 2019 ಚುನಾವಣೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಮಾಡಿದಂತಹ ಭಾಷಣದ ಎಡವಟ್ಟು ಇದೀಗ 4 ವರ್ಷಗಳ ಬಳಿಕ ಅದರ ಎಫೆಕ್ಟ್ ಅಂದ್ರೆ ಅದರ ಒಂದು ಭಾಷಣದ ಒಂದು ವಿರುದ್ಧ ಧ್ವನಿ ಎತ್ತಿದಂತಹ ಗುಜರಾತ್ ಮೂಲದ ವ್ಯಕ್ತಿ ಪೂರ್ಣೇಶ್ ಮೋದಿ ಅನ್ನೋರು ಅಲ್ಲಿನ ಸೂರತ್ ಕೋರ್ಟ್ನಲ್ಲೂ ಕೂಡ ತಮ್ಮ ಒಂದು ಅರ್ಜಿಯನ್ನು ಹಾಕಿದ್ರು. ಅಂದ್ರೆ ಮೋದಿ ಅನ್ನುವಂಥದ್ದು ಅಂದ್ರೆ ಮುಖ್ಯವಾಗಿ ಲಲಿತ್ ಮೋದಿ ಇರ್ಬೋದು, ಹೀಗೆ ನಾನಾ ರೀತಿಯಾದಂತಹ ಕೆಲವೊಂದಿಷ್ಟು ಮೋದಿ ಅನ್ನುವಂತಹ ಹೆಸರುಗಳನ್ನು ಯಾರನ್ನ ಉಪನಾಮಗಳನ್ನ ಇಟ್ಕೊಂಡಿರ್ತಾರೆ ಅವರೆಲ್ಲರೂ ಕೂಡ ಕಳ್ಳರು, ವಂಚಕರು ಅನ್ನುವಂತಹ ಒಂದು ಪದ ಬಳಕೆಯನ್ನ ರಾಹುಲ್ ಗಾಂಧಿ ಮಾಡಿದ್ರು ಭಾಷಣದ ಸಮಯದಲ್ಲಿ. ಆ ಪ್ರಧಾನಿ ವಿರುದ್ಧವೂ ಕೂಡ ಗುಡುಗಿದ್ರು ಆ ಒಂದು ಚುನಾವಣೆಯ ಪ್ರಚಾರದ ಸಮಯದಲ್ಲಿ. ಅದನ್ನ ಪ್ರಶ್ನೆ ಮಾಡಿದಂತಹ ಒಂದು ಪೂರ್ಣೇಶ್ ಮೋದಿ ಅನ್ನುವಂತಹ ವ್ಯಕ್ತಿ, ಗುಜರಾತ್ ಮೂಲದ ವ್ಯಕ್ತಿ, ಸೂರತ್ನ ಕೋರ್ಟ್ನಲ್ಲಿ ಕೂಡ ತಮ್ಮ ದಾವೆಯನ್ನ ಹೂಡಿದ್ರು. ಜೊತೆಗೆ 4 ವರ್ಷಗಳ ವಿಚಾರಣೆ ಬಳಿಕ ಇವತ್ತು ಒಂದು ಆದೇಶ ಕೂಡ ಆಗಿತ್ತು. ಈ ರೀತಿಯಾದಂತಹ ಒಂದು ಉಪನಾಮವನ್ನ ಬಳಸಿದಂತ ಹಿನ್ನೆಲೆಯಿಂದಾಗಿ ಇವತ್ತುವರೆಗೆ 2 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ಕೂಡ ಅಲ್ಲಿನ ಕೋರ್ಟ್ ವಿಧಿಸಿದ ನೆಲೆ ಗಮನಿಸಬೇಕಾಗುತ್ತೆ. ತಕ್ಷಣವೇ ಅವರಿಗೆ ಒಂದು ಜಾಮೀನನ್ನು ನೀಡುವುದಕ್ಕೂ ಕೂಡ ಅಲ್ಲಿನ ಕೋರ್ಟ್ ಮುಂದಾಗಿರುವಂತದ್ದು ನೆಲೆ ಗಮನಿಸಬೇಕಾಗುತ್ತೆ. ಅದು ಕೂಡ ಕೇವಲ 30 ದಿನಗಳ ಒಂದು ಅವಧಿಗೆ ಮಾತ್ರ ಜಾಮೀನನ್ನು ನೀಡಲಾಗಿದೆ. ಸೊ ಇನ್ನು ಉಳಿದಂತೆ ಅದನ್ನ ಮೇಲ್ಮನವಿಯನ್ನು ತಲುಪೋದಕ್ಕೂ ಕೂಡ ಕಾಂಗ್ರೆಸ್ಗೆ ಒಂದು ಅವಕಾಶಗಳಿದೆ ಅನ್ನುವಂಥದ್ದನ್ನ ಸ್ವತಃ ಕೋರ್ಟ್ ಕೂಡ ಹೇಳಿರುವಂತದ್ದನ್ನ ಇಲ್ಲಿ ಗಮನಿಸಬೇಕಾಗುತ್ತೆ. ಒಂದು ಇಲ್ಲಿ ಸ್ಪಷ್ಟವಾಗುತ್ತೆ, ಈಗ ಸತತವಾಗಿ ಚುನಾವಣೆಗಳು ನಡೀತಾ ಇರುತ್ತೆ. ಚುನಾವಣೆ ಪ್ರಚಾರದ ಭರಾಟೆಯಲ್ಲಿ ರಾಜಕೀಯ ವ್ಯಕ್ತಿಗಳು ಬಳಸುವಂತಹ ಪದಗಳು ಕೆಲವೊಂದಿಷ್ಟು ಕಡಿವಾಣಗಳನ್ನ ಹಾಕಿಕೊಳ್ಬೇಕು ಅನ್ನುವಂಥದ್ದನ್ನ ಈ ಒಂದು ಪ್ರಕರಣದಲ್ಲಿ ಪ್ರತಿಯೊಬ್ಬ ರಾಜಕೀಯ ವ್ಯಕ್ತಿಗಳು ಕೂಡ ಇಲ್ಲಿ ಗಮನಿಸಬೇಕಾಗುತ್ತೆ. ಸಂತೋಷ್, ಈಗಾಗಲೇ ನೀವು ಹೇಳಿದ ಪ್ರಕಾರ ಗಮನಿಸಬಹುದು ಆರೋಪ ಪ್ರತ್ಯಾರೋಪವನ್ನ ಮಾಡುವಂತಹ ಭರದಲ್ಲಿ ಈ ರೀತಿಯ ಹೇಳಿಕೆಗಳು ಬರ್ತಾನೇ ಇರುತ್ತೆ. ಆದ್ರೆ ಹೇಳಿಕೆ ಕೊಟ್ಟು ಮಾನನಷ್ಟ ಮೊಕದ್ದಮೆ ದಾಖಲಾದ್ರೂ ಕೂಡ ಸಡನ್ ಆಗಿ ಈ ರೀತಿ ಜಾಮೀನು ಕೂಡ ಸಿಗುತ್ತೆ. ಹಾಗಾದ್ರೆ ಸಾಮಾನ್ಯರಿಗೆ ಒಂದು ನ್ಯಾಯ, ರಾಜಕಾರಣಿಗಳಿಗೆ ಒಂದು ನ್ಯಾಯ ಅನ್ನೋದು ಸಹಜವಾಗಿ ಎಲ್ಲರಿಗೂ ಮೂಡುವಂತ ಪ್ರಶ್ನೆ. ಕೆಲವೊಂದಿಷ್ಟು ಪ್ರಕರಣಗಳು ನಿರೀಕ್ಷೆಯನ್ನ ಹುಸಿ ಮಾಡುತ್ತೆ, ಕೆಲವೊಂದಿಷ್ಟು ಪ್ರಕರಣಗಳ ನಿರೀಕ್ಷೆಗಳನ್ನ ನಿರೀಕ್ಷೆಗಳಿಗೆ ಮಟ್ಟವನ್ನು ಕೂಡ ಕಲ್ಪತ್ತೆ ಅನ್ನುವಂಥದ್ದಕ್ಕೆ ಇಂತಹ ಪ್ರಕರಣಗಳು ಕೂಡ ಸಾಕ್ಷಿ. ಯಾಕೆಂತ ಹೇಳಿದ್ರೆ ಇದು ಕೆಲವೊಂದಿಷ್ಟು ಸಮುದಾಯಗಳು ಅಂದ್ರೆ ಉಪನಾಮಗಳನ್ನ, ಕೆಲವೊಂದಿಷ್ಟು ಪದ ಬಳಕೆಗಳನ್ನ ಬಳಸಿದ ಸಂದರ್ಭಗಳಲ್ಲಿ ರಾಹುಲ್ ಗಾಂಧಿ ಹಾಗೂ ಕೆಲವೊಂದಿಷ್ಟು ವಿವಿಐಪಿ ಗಣ್ಯರುಗಳು ಬಳಸಿದಂತಹ ಪದಗಳೇನಿರ್ತವೆ ಅಂತಹ ಪ್ರಕರಣಗಳನ್ನ ಕೋರ್ಟ್ ಕೂಡ ಗಂಭೀರವಾಗಿ ಪರಿಗಣಿಸುತ್ತೆ. ಜೊತೆಗೆ ರಾಜಕೀಯವಾಗಿ
ಯಾವ ರೀತಿಯಾದಂತಹ ಪದಬಳಕೆಗಳನ್ನು ಮಾಡಬೇಕು ಚುನಾವಣೆ ಆಯೋಗ ಕೂಡ ಕೆಲವೊಂದಿಷ್ಟು ಗೈಡ್ಲೈನ್ಸ್ ಗಳನ್ನು ಇಶ್ಯೂ ಮಾಡಿರುತ್ತೆ ಅದರ ಪ್ರಕಾರ ಚುನಾವಣೆ ನಡೆಸಬೇಕು ಅಂತ ಹೇಳಿದ್ರು ಕೂಡ ಯಾವುದೇ ರಾಜಕೀಯ ಪಕ್ಷಗಳು ಅದರ ನಿಯಮಾವಳಿಗಳಿಗೆ ಚುನಾವಣೆ ನಡೆಸುವಂತದ್ದು ತೀರಾ ಕಷ್ಟವಾಗಿರುತ್ತೆ ಅದನ್ನ ನಿಯಮಾವಳಿಗಳಿಗೆ ಚುನಾವಣೆ ನಡೆಸಿದಾದಲ್ಲಿ ಈ ರೀತಿಯಾದಂತಹ ಘಟನಾವಳಿಗಳು ನಡೆಯುವುದಕ್ಕೆ ಯಾವುದೇ ರೀತಿಯಾದಂತಹ ಆಸ್ಪದಗಳು ಕೂಡ ಇರುವುದಿಲ್ಲ ಅನ್ನುವಂಥದ್ದು ಕೂಡ ಸ್ಪಷ್ಟ ಆದ್ರೆ ಪ್ರಚಾರದ ಆ ಒಂದು ಭರಾಟೆಯಲ್ಲಿ ಈ ರೀತಿಯಾದಂತಹ ಪದಬಳಕೆಗಳಿಗೆ ಕೆಲವೊಂದಿಷ್ಟು ಸಮುದಾಯಗಳು ಕೂಡ ಧ್ವನಿಯಂತಿದಂತಹ ಕೆಲವೊಂದಿಷ್ಟು ಪ್ರಕರಣಗಳಿದೆ ಆದ್ರೆ ಇನ್ನೂ ಕೂಡ ಅಂತಹ ಪ್ರಕರಣಗಳು ಇತ್ಯರ್ಥಗೊಂಡಿಲ್ಲ ಆದ್ರೆ ಕೆಲವೊಂದಿಷ್ಟು ಪ್ರಕರಣಗಳನ್ನ ಕೋರ್ಟ್ ಗಂಭೀರವಾಗಿ ಪರಿಗಣಿಸುತ್ತೆ ಕೆಲವೊಂದಿಷ್ಟು ವ್ಯಕ್ತಿಗಳು ಗಂಭೀರವಾಗಿ ಪರಿಗಣಿಸಿದಂತಹ ಪರಿಣಾಮ ಇವತ್ತು ಒಂದು ಆದೇಶ ಬಂದಿದೆ ಅದರಲ್ಲೂ ಕೂಡ ರಾಹುಲ್ ಗಾಂಧಿ ವಿವಿಐಪಿ ವ್ಯಕ್ತಿಯಾಗಿರೋದ್ರಿಂದ ಗಣ್ಯ ವ್ಯಕ್ತಿಯಾಗಿರೋದ್ರಿಂದ ಇಂತಹ ಪ್ರಕರಣಗಳನ್ನ ಗಂಭೀರವಾಗಿ ಪರಿಗಣಿಸಿ ಆದಷ್ಟು ಬೇಗ ಶೀಘ್ರ ತನಿಖೆಗೆ ಒಳಪಡಿಸಬೇಕು ಅನ್ನುವಂತಹ ದೂರದಾರರ ಮನವಿ ಕೂಡ ಆಗಿರುತ್ತೆ ಈ ನಿಟ್ಟಿನೊಂದಿಗೆ 4 ವರ್ಷಗಳ ಕಾಲ ತೆಗೆದುಕೊಂಡಿದೆ ಅದು ಕೂಡ ಅತಿ ಶೀಘ್ರದಲ್ಲಿ ಕೂಡ ಇದನ್ನು ವಿಚಾರಣೆಗೆ ಒಳಪಡಿಸಿಲ್ಲ ಅನ್ನೋದು ಕೂಡ ಸ್ಪಷ್ಟ 4 ವರ್ಷಗಳ ಬಳಿಕ ಇದೊಂದು ಇತ್ಯರ್ಥ ಕೂಡ ಆಗಿರುವಂತದನ್ನ ಹೇಳಿ ಗಮನಿಸಬೇಕಾಗುತ್ತೆ ಆರೋಪಿ ಅನ್ನುವಂಥದ್ದನ್ನು ಕೂಡ ಆಗಿದೆ ಜೊತೆಗೆ ಶಿಕ್ಷೆಯನ್ನು ಕೂಡ ಅಪರಾಧಿ ಅನ್ನುವಂಥದ್ದನ್ನು ಹೇಳಿದೆ ಶಿಕ್ಷೆಯನ್ನು ಕೂಡ ಈಗ ವಿಚ್ಚಿದೆ 2 ವರ್ಷಗಳ ಕಾಲ ಆದ್ರೆ ತಕ್ಷಣವೂ ಕೂಡ ಅವರಿಗೆ ಒಂದು ಜಾಮೀನು ನೀಡುವಂತಹ ಎಲ್ಲ ಕೆಲಸಗಳಿಗೆ ಈಗೇನು ಆರೋಪಿ ಆಗಿದ್ರು ಅವರು ಕೂಡ ತಮ್ಮ ಕೆಲವೊಂದಿಷ್ಟು ನಿಯಮಾವಳಿಗಳನ್ನ ಪಾಲಿಸಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ತಪ್ಪಾಗ್ಲಿಕ್ಕಿಲ್ಲ ಈ ನಿಟ್ಟಿನಿಂದಾಗಿ ಜಾಮೀನನ್ನ ಮಂಜೂರು ಮಾಡೋದಕ್ಕೆ ಕೋರ್ಟ್ ಇದನ್ನ ಮನ್ನಣೆಯನ್ನ ನೀಡಿದೆ ಥ್ಯಾಂಕ್ ಯು ಸಂತೋಷ್ ಫ್ರೀಡಂ ಆಪಲ್ ಕಲ್ತು ಡ್ರ್ಯಾಗನ್ ಫ್ರೂಟ್ ಬೆಳೆದಿದ್ದೀರಾ ಹಾಗಾದ್ರೆ ನಿಮ್ಮ ಡ್ರ್ಯಾಗನ್ ಫ್ರೂಟ್ ಅನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ